ಮೊದಲಿಗೆ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ಹೇಗಿತ್ತು? ಯಾಕೆ ಇಷ್ಟು ದೊಡ್ಡ ಸ್ಟಾರ್ಗಳ ಇರುವಂಥ ಒಂದು ಸಿನಿಮಾ, ಇಡೀ ಭಾರತನೇ ಈ ಕಡೆ ತಿರುಗಿ ನೋಡ್ತಾ ಇದೆ ಸಿನಿಮಾ ಕಡೆ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಹೇಗೆ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಶಲ್ಯನ ಪಾತ್ರ. ನನ್ನ ಮೊದಲನೇ ಚಿತ್ರ ಈ ಥರ ಒಂದು ಕಾಸ್ಟ್ಯೂಮು, ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಸಂವೇದ ಹೊಸ ಅನುಭವ, ಖುಷಿಯಾಯಿತು ನನಗೆ. ಒಬ್ಬ ನಟನಾಗಿ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅನ್ನೋ ಒಂದು ಆಸೆ ಇರ್ತದೆ, ಅದೇ ಥರ ನನಗೆ ಈ ಪಾತ್ರ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ದೊಡ್ಡ ಪಾತ್ರ ಇತ್ತಂತೆ, ನೀವು ಮಾಡಲಿಲ್ಲ? ದೊಡ್ಡ ಪಾತ್ರ ಇತ್ತು, ಯಾವ್ದಾದ್ರು ಪಾತ್ರ ಇತ್ತು ಬೇಡ. ನನಗೆ ಸ್ವಲ್ಪ ಅಂದರೆ ಸಮಯ ಒಂದು, ಎರಡನೇದು ನಾನು ಆ ಥರ ಆ ಪಾತ್ರನ ಮಾಡಿದ್ರೆ ಎಷ್ಟು ನ್ಯಾಯ ಸಲ್ಲಿಸ್ತೀನಿ ಅನ್ನೋ ಒಂದು ನನಗೇನೆ ಒಂದು ಡೌಟ್ ಇತ್ತು. ಸೊ ಅದಕ್ಕೋಸ್ಕರ ಸಿನಿಮಾ ತುಂಬ ಮುಖ್ಯ. ಸೊ ಸಿನಿಮಾ ಆ ಪಾತ್ರ ಅವ್ರವ್ರು ಮಾಡಿದ್ರೆ, ಆ ಇಮೇಜ್ ಇರೋವಂಥ ಕಲಾವಿದರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಭಾಳ ನನಗೆ ಚಿಕ್ಕ ಪಾತ್ರ ನಾನು ಮಾಡ್ತೀನಿ ಅಂತೇಳಿ ಆಸೆ. ಸರ್ ಒಂದು ಕ್ಯೂರಿಯಾಸಿಟಿ ಸರ್, ನಿಖಿಲ್ ಅಂದರೆ ಎರಡನೇ ತಾರೀಕು ಫಸ್ಟ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿತ್ತು. ಸೊ ಅಲ್ಲಿ ತನಕ ನಿಖಿಲ್ ಅವರು ಡಬ್ ಮಾಡಲಿಲ್ಲ. ಸೊ ಆಮೇಲೆ ಏನು ಬೆಳವಣಿಗೆ ಆಯಿತು ಡಬ್ಬಿಂಗ್ ಮಾಡೋದು? ಅಂದರೆ ಈ ಡಬ್ಬಿಂಗು ಮತ್ತು ಟೆಕ್ನಾಲಜಿ ಏನೇನು 3D ಆಗ್ಬೋದು, 2D ಆಗ್ಬೋದು, ಚಿತ್ರ ಬಿಡುಗಡೆ ಆಗೋದಕ್ಕೆ ಲೇಟ್ ಆಗಿದ್ದೇನಕ್ಕೆ ಎಲ್ಲ ನಿಮಗೆ ಗೊತ್ತಿರೋಂಥ ವಿಷಯ. ಇದು ಒಂದು ಸಾಧಾರಣ ಚಿಕ್ಕ ಸಿನಿಮಾ ಮಾಡಬೇಕು ಅಂದರೆ ನೀವು ಒಂದು ವರ್ಷ ಆಗುತ್ತೆ. ನನ್ನ ನಟ ಸರ್ ಒಬ್ಬ ಹೆಚ್ಚು ಕವಿ ಒಂದು ವರ್ಷ ಆಗುತ್ತೆ. ಸೊ ಈಗ ಈ ಥರ ಚಿತ್ರಗಳು ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಅಂದ್ಕೊಂಡಂಗೆ ಎಲ್ಲ 6 ತಿಂಗಳು ವರ್ಷದಲ್ಲಿ ಮಾಡೋವಂಥ ಕಾಲಾವಧಿಯಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಶೂಟಿಂಗ್ ಮಾಡ್ಬೋದು ಒಂದು ರೇಂಜಿಗೆ. ನಮ್ಮ ಈಗ ನಿರ್ಮಾಪಕರ ಕೈಯಲ್ಲಿ ಏನಿರುತ್ತೆ ಅಂದರೆ ಶೂಟಿಂಗ್ನ ಮಾಡೋದಕ್ಕೆ ನಾವೇನು ಶೂಟಿಂಗ್ ಡೇಟ್ಸ್ ಆಗ್ಬೋದು, ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ತೀವಲ್ಲ, ಅದೆಲ್ಲ ಹೆಚ್ಚು ಕಮ್ಮಿ ನಮ್ಮ ಕೈಯಲ್ಲಿ ಒಂದು 10-20 ದಿನ ಐದಿಗಾಗಿ ಮಾಡ್ಕೊಬಿಡ್ತೀವಿ ನಾವು. ಅದಾಗಿ ತಗೊಂಡೋಗಿ ನಾವು ಟೆಕ್ನಿಷಿಯನ್ಸು ಮತ್ತು ಪೋಸ್ಟ್ ಪ್ರೊಡಕ್ಷನ್ಸ್ ಇದೇನು ಹೇಳ್ತೀವಿ ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, CG ಆಗ್ಬೋದು, DA ಆಗ್ಬೋದು, ಈ ಥರ ಸುಮಾರು ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಇವತ್ತು ಟೆಕ್ನಾಲಜಿನ ಅಷ್ಟು ನಾವು ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರೆ ಕ್ವಾಲಿಟಿ ಬರುತ್ತೆ. ಅದರಲ್ಲಿ ಮುನಿರತ್ನ ಅವರು ಇದರಲ್ಲಿ ಅವರ ಕನಸು 3D ಮಾಡಲೇಬೇಕು. ನಾನು ಅಡ್ವೈಸ್ ಮಾಡಿದ್ದೆ ಮುಂಚೆ, ಬೇಡಮ್ಮ ಬರೀ 2D ಮಾಡಿಸಾಕ್ಬಿಡು ಅಂತಲೇ ಹೇಳಿದ್ದೆ. ಇಲ್ಲ ಇಲ್ಲ, ನಾನು 3D ಮಾಡಬೇಕಮ್ಮ. ಸೊ ಅವ್ರ ಆಸೆ ನಿಮಗೆಲ್ಲರೂ ಗೊತ್ತಿರೋಂಗೆ ಮುಂಚೆ 2D ಅನ್ನೋ ಒಂದು ನಾವು ಪ್ಲ್ಯಾನ್ ಮಾಡಿದ್ವಿ, ಅದನ್ನು ಬಿಟ್ಟಿಲ್ಲ ಅವರು. ಯಾವ ಚಿತ್ರ ಅಂದರೆ ಸುದರ್ಶನ್ ಆ ಕಟಾರಿ ವೀರಾಗೂ ಹಂಗೆ ಮಾಡಿ 3D ಮಾಡಿದ್ವಿ. ಜನ ಖುಷಿ ಪಟ್ಟರು, ತುಂಬ ಚೆನ್ನಾಗಿ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದ್ರಿಂದ ಈ ಚಿತ್ರ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅವರು ಪ್ಲ್ಯಾನ್ ಮಾಡಿದ್ರು. ನಾನು ನಿರ್ಮಾಪಕ ಆಗಿದ್ರು ನಾನು ಯೋಚನೆ ಮಾಡ್ತಾ ಇದ್ದೆ ಭಾಳ ಬಂದ, ಯಾಕಂದರೆ ಒಂದು ದುಡ್ಡು ಬಜೆಟ್ ಅನ್ನೋದು ತುಂಬ ದೊಡ್ಡದು. ಯಾಕೆಂದರೆ 2D ಶೂಟ್ ಮಾಡಿದ ತಕ್ಷಣ ಇನ್ನೊಂದು 3D ಶಾಟ್ ತೆಗಿಬೇಕಾಗುತ್ತೆ, ಎರಡೆರಡು ಶಾಟ್ ತಗೊಂಬರ್ಬೇಕಾಗತ್ತೆ. ಸೊ ಎರಡನೇ ಶಾಟ್ 3D ತೆಗಿಬೇಕಾದ್ರೆ ಆ ಟೆಕ್ನಿಷಿಯನ್ಸು ಆ ಕ್ಯಾಮ್ರಾ ಅದೆಲ್ಲ ಸೆಟ್ ಮಾಡ್ಕೊಂಡು ಮಾಡಬೇಕು ಅಂದರೆ ಇನ್ನೂ ಒಂದು ಅಂದರೆ ಎರಡು ಸಿನಿಮಾ ಮಾಡಿದಷ್ಟು ಕಾಲಾವಧಿ ಆಗುತ್ತೆ, ಶ್ರಮ ಬಜೆಟ್ಟು ಇವೆಲ್ಲ ತೆಗೀತದ ಅನ್ನೋದು ಧೈರ್ಯ ನಾನು ನಿರ್ಮಾಪಕನಾಗಿರು. ನಾನು ನಿಜವಾದ ಬೇಡ ಬರೀ 2D ಮಾತ್ರ ಸಾಕೊತಾ ಇದ್ದೆ. ಬಟ್ ಮುನಿರತ್ನ ಅವರಿಗೆ ಪ್ಯಾಷನ್ ಇರೋವಂಥ ದೊಡ್ಡ ನಿರ್ಮಾಪಕ, ಅವ್ರಿಗೂ ಖುಷಿಯಾಗಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ಸಿನಿಮಾಗಳು ಮಾಡ್ತೀವಿ, ಸಿನಿಮಾಗಳು ಮಾಡಿದಾಗ ಅದು ಲೈಫ್ ಲಾಂಗ್ ನೆನೆಸ್ಕೊಳ್ಳೋಂಥ ಒಂದು ಚಿತ್ರ ಆಗಬೇಕು ಅನ್ನೋದನ್ನು ಈ ಡೈಮೆನ್ಷನಲ್ಲಿ ಮಾಡೋದನ್ನು ಮಾಡ್ತೀವಿ. ಸೊ ಹಾಗಾಗಿ ಟೈಮ್ ತಗೊಳ್ತಾ ಹೋಗುತ್ತೆ ಇದನ್ನೆಲ್ಲ. ಈ ಟೆಕ್ನಾಲಜಿ ವಿಷಯದಲ್ಲಿ ನಾನು ಕಾಮೆಂಟ್ ಮಾಡೋದಾಗಲಿ, ಇಲ್ಲ ಏನಕ್ಕೆ ಡಿಲೇ ಆಯಿತು, ಏನಕ್ಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ. ರೈಟ್ ಟೈಮ್, ರೈಟ್ ಟೈಮ್ ವಿತ್ ಕ್ವಾಲಿಟಿ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ತುಂಬ ಮುಖ್ಯ, ಅದು ಆಗ್ತಾ ಇದೆ. ಸರ್, ಎಲ್ಲರೂ ಎಲ್ಲ ಪಾತ್ರದ ಬಗ್ಗೆ ಮಾತಾಡ್ತಾರೆ, ಅವ್ರವ್ರ ಪಾತ್ರದ ಬಗ್ಗೆ ಮಾತಾಡ್ತಾರೆ. ಅಮರೀಶ್ ಸರ್ ಅವ್ರ ಪಾತ್ರದ ಬಗ್ಗೆ, ಅವ್ರನ್ನ ಮಿಸ್ ಮಾಡೋದು ಸಿನಿಮಾ ರಿಲೀಸ್ ಆಗ್ತಿದೆ, ಅವರು ಇಲ್ಲ ಸಾಕಷ್ಟು. ಡಬ್ಬಿಂಗ್ ಕೂಡ ಅವರೇ ವಾಲಂಟಿಯರ್ ಮುಂಚೆನೆ ಮಾಡಿದ್ರಂತೆ. ಅಂಬರೀಶ್ ಅವರು ಫಸ್ಟು ಮುನಿ ಅವ್ರು ಬಂದು ಕೇಳಿದಾಗ, ಏ ನಾನು ಮಾಡಲ್ಲವ ನನ್ಗೆ ಬೇಡ ಸಾಕು ಅಂತ ಅವ್ರು ಫೀಲ್ ಮಾಡ್ತಾ ಇದ್ರು.
ಮುನಿರತ್ನ ಇಲ್ಲ ಅಣ್ಣ ನೀವೇ ಭೀಷ್ಮ ಇಲ್ಲಿ ಯಾರವ್ರೆ ಚಿತ್ರರೂಪ ನೀವೇ ಭೀಷ್ಮ ಈ ಚಿತ್ರಕ್ಕೂ ನೀವೇ ಭೀಷ್ಮ ಆಗಿರಬೇಕು ಅಂತೇಳಿ ಒತ್ತಾಯ ಮಾಡಿ ಅವರು ಆಮೇಲೆ ಒಪ್ಕೊಂಡ್ರು ಒಪ್ಕೊಂಡ್ರು ಹೆಚ್ಚು ಕಮ್ಮಿ ಇಪ್ಪತ್ತಿಪ್ಪತ್ತು ದಿನ ಶೂಟಿಂಗ್ ಮಾಡಿರ್ಬೇಕು ಅಣ್ಣ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಅಣ್ಣ ತುಂಬ ಚೆನ್ನಾಗಿ ಬಂದಿದೆ ನಾನು ನೋಡಿದೆ ತುಂಬ ಖುಷಿ ಆಗ್ತದೆ ಜನ ಅವರ ಕಡೆ ಚಿತ್ರ ಆದ್ರೂ ಮನಸ್ಸಲ್ಲಿ ಉಳಿಯೋದು ಪಾತ್ರ ಅದು ಇವಾಗ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತೈತೆ ನಮಗೂ ಅನಿಸೈತೆ ನಿಮಗೆ ಆದರೂ ಅನಿಸ್ತೈತೆ ಓಕೆ ಸರ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಎಷ್ಟು ಥಿಯೇಟ್ರ್ಗಳು ಆ ಥರ ಏನು ಪ್ಲಾನ್ ಮಾಡ್ತಾರೆ ಈ ಚಿತ್ರನ ಒಂದು ನಿರ್ಮಾಣ ಮಾಡೋದಷ್ಟೇ ಮುಖ್ಯ ಅಲ್ಲ ಇದನ್ನು ಜನಗಳಿಗೆ ತಲುಪಿಸೋವಂಥ ಕೆಲಸ ತುಂಬ ದೊಡ್ಡದು ಅದರಲ್ಲಿ ನನಗೆ ಒಂದು ತುಂಬ ಜವಾಬ್ದಾರಿ ಸ್ಥಾನ ಈ ಚಿತ್ರಕ್ಕೆ ಮುರಿಯತ್ನ ಕೊಟ್ಟರು ಎಂಟೈರ್ ವರ್ಲ್ಡ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಮ್ಮ ಸೊ ಡಿಸ್ಟ್ರಿಬ್ಯೂಷನ್ ನಾನು ಮಾಡಿರೋವಂಥ ಅಂದರೆ ನನ್ನ ಚಿತ್ರಗಳನ್ನ ಮಾತ್ರ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದರೆ ನನ್ನ ಮತ್ತು ಮುನಿರತ್ನ ಅವ್ರ ಚಿತ್ರಗಳನ್ನ ನಮ್ಮ ಬ್ಯಾನರ್ಗಳಾಗುವಂಥ ಚಿತ್ರಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಸೊ ಡಿಸ್ಟ್ರಿಬ್ಯೂಷನ್ನಲ್ಲಿ ಈ ಚಿತ್ರ ಒಂದು ನನಗೆ ಒಂದು ದೊಡ್ಡ ಚಾಲೆಂಜ್ ನಾನು ಹಿಂದಿ ಆಗ್ಬೋದು ತಮಿಳ್ ಆಗ್ಬೋದು ತೆಲುಗು ಆಗ್ಬೋದು ಎಲ್ಲ ಚಿತ್ರಗಳು ನಾನು ಹೆಚ್ಚು ಕಮ್ಮಿ ವರ್ಲ್ಡ್ ಓವರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಿರ್ಮಾಣನೇ ಮಾಡಿರೋದ್ರಿಂದ ನನಗೊಂದು ಒಳ್ಳೆಯ ಅನುಭವ ಇದೆ ಸೊ ನನಗೆ ಈ ಚಿತ್ರದ ಇನ್ನೂ ಒಂದು ಆಚೆ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ಬೇಕು ನನಗೆ ಈ ಟೆರಿಟ್ರಿ ಕೊಡಿ ಓಸಿಸು ಅಷ್ಟೆ ಎಲ್ಲ ಕಡೆಯಿಂದನೂ ಬೇಡಿಕೆ ಜಾಸ್ತಿ ಇದೆ ಸೊ ಆ ಥರ ಮೋಸ್ಟ್ ಆಲ್ ಈಗ ಫಸ್ಟು ಕನ್ನಡ ಆ್ಯಂಡ್ ತೆಲುಗು ರಿಲೀಸ್ ಮಾಡ್ತಾಯಿದ್ದೀವಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಈ ಮೂರು ಈ ಎರಡು ಭಾಷೆ ರಿಲೀಸ್ ಆಗ್ತಾಯಿದೆ ಒಂದು ವಾರ ಡಿಲೇ ಮಾಡ್ತಾಯಿದ್ದೀವಿ ತಮಿಳ್ ಆ್ಯಂಡ್ ಮಲಯಾಳಂ ಮಾಡ್ತಾಯಿದ್ದೀವಿ ಈ ಹಿಂದಿ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಆಫ್ ಈ ಫ್ಲಡ್ಸ್ ಎಲ್ಲ ಇರೋದ್ರಿಂದ ಒಂದೆರಡು ವಾರ ನಿಧಾನಕ್ಕೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಓವರ್ ಆಲ್ ಈ ಒಂದು 3,000 ಥಿಯೇಟರ್ಸ್ ಆಗ್ಬೋದು ಅಂತ ಇಲ್ಲ ಆ ಥರ ಏನಿಲ್ಲ ಅವರು ಕೇಳ್ತಾ ಇದ್ದಾರೆ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಅದನ್ನು ನಾವು ಈ ಸಂದರ್ಭದಲ್ಲಿ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಯಾಕಂದ್ರೆ ನಾನು ಮುನಿರತ್ನ ಅವ್ರು ಕೇಳಬೇಕು ಅದನ್ನು ಒಂದಿನ ಮುಂಚೆ ಅಲ್ಲಿ ನಾವು ಕೊಡಬೇಕು ಯಾಕಂದ್ರೆ ಅಲ್ಲಿ ಕೊಟ್ಟಿರ್ತೀವಿ ಇಲ್ಲೆಲ್ಲ ಕೇಳ್ತಾರಲ್ವ ಸೊ ಇಲ್ಲೆಲ್ಲ ಮಾಡಬೇಕಾಗುತ್ತೆ ಮಾಡೋದಕ್ಕೆ ಪ್ರಾಬ್ಲಮ್ ಇಲ್ಲ ಬಟ್ ನಮ್ಗೆ ಈ ಥಿಯೇಟ್ರ್ಗಳು ಮತ್ತು ಈ ಸಿನಿಮಾ ರಿಲೀಸ್ ಆಗ್ತಾ ಇರೋ ಥಿಯೇಟ್ರ್ಗಳಿಗೆಲ್ಲ ಕರೆಕ್ಟಾಗಿ ಕಂಟೆಂಟ್ ಹೋಯ್ತಾ ಇದನ್ನೆಲ್ಲ ಫಾಲೋಅಪ್ ಮಾಡಿಕೊಂಡು ಆ ಕೆಲಸಗಳು ಜಾಸ್ತಿ ಇರ್ತವೆ ಲಾಸ್ಟ್ ಮೂಮೆಂಟ್ವರೆಗೂ ಅದೊಂದು ಫಾಲೋಅಪ್ ಇರ್ತದೆ ಹಾಗಾಗಿ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ನಾವು ಯಾವುದು ಆ ಥರ ಪ್ರೀಮಿಯರ್ ಶೋ ಮಾಡೋದು ಐಡಿಯಾ ಇಲ್ಲ ಇಲ್ಲಿವರೆಗೂ ಫರ್ದರ್ ಏನು ಪ್ಲ್ಯಾನ್ ಮಾಡ್ತೀವಿ ಹೋಗ್ಬೇಕಾಗಲ್ಲ ಸರ್ ಇಲ್ಲಿ ತನಕ ಬಿಗ್ ಬಜೆಟ್ ಮೂವಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಮಾತ್ರ ಇದೆ ಒಂದು ಅಂದಾಜು ಎಷ್ಟು ಕ್ವೆಶನ್ ಸರ್ ಕನ್ನಡ ಇಂಡಸ್ಟ್ರಿಗೆ ಬಿಗ್ ಬಜೆಟ್ ಎಷ್ಟು ಆಗಿರ್ಬೋದು ಚಿತ್ರ ನೋಡಿ ಚಿತ್ರ ನೋಡಲಿ ಜನಗಳು ನೀವು ನೋಡ್ತೀರಾ ನೀವೇ ಬಜೆಟ್ ಹೇಳ್ತೀರಿ